ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬಂಡಾಯದ ಬೇನೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಇದೀಗ ಹಾವೇರಿ ಅಂತ ತಗೊಂಡಾಗ ಅದು ಮೀಸಲು ವಿಧಾನಸಭಾ ಕ್ಷೇತ್ರ ಇಲ್ಲಿ ಸಿಟಿಂಗ್ ಎಂಎಲ್ ಎ ನೆಹರು ಈ ಸಲ ಬಟ್ ಟಿಕೆಟ್ ಸಿಕ್ಕಿಲ್ಲ ಬಂಡಾಯ ಇದ್ದಿದ್ದಾರೆ ನೇರವಾಗಿ ಸಿಎಂ ಬೊಮ್ಮಾಯಿ ಅವರ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಕೈದಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನೆಹರು ಓಲೇಕಾರ್ ಕೊತ ಸಿಎಂ ಬೊಮ್ಮಾಯಿ ವಿರುದ್ಧ ಭ್ರಷ್ಟಾಚಾರ ಸರ್ಕಾರ ಆರೋಪ ಬಂಡಾಯದ ಬಿಸಿ ತೆನೆ ಹೊತ್ತು ಓಲೇಕಾರ್ ಸ್ಪರ್ಧಿಸ್ತಾರ ಚುನಾವಣಾ ಅಖಾಡ ಹಾವೇರಿಯಲ್ಲಿ ಕಾವೇರಿದೆ ಸಿಎಂ ಬೊಮ್ಮಾಯಿ ಸ್ಪರ್ಧಿಸುವ ಜಿಲ್ಲೆಯಲ್ಲೂ ಟಿಕೆಟ್ ಬಂಡಾಯ ಜೋರ್ ಹಾಲಿ ಶಾಸಕ ನೆಹರು ಓಲೆಕಾರ್ಗೆ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಓಲೇಕಾರ್ ಸಿಡಿದೆದ್ದಿದ್ದು ಸಿಎಂ ಬೊಮ್ಮಾಯಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಟಿಕೆಟ್ ತಪ್ಪಲು ಸಿಎಂ ಬೊಮ್ಮಾಯಿ ಹಾಗೂ ಜಿಲ್ಲಾಧ್ಯಕ್ಷ ಸಿದ್ದರಾಜ್ ಕಲ್ಲಕೋಟಿಯೇ ಕಾರಣ ಅವನು ಕ್ಷೇತ್ರದಲ್ಲಿ ಚುನಾವಣೆ ಹೇಗ್ ಮಾಡ್ತಾನೋ ನೋಡ್ತೀನಿ ಅದೆಷ್ಟು ಸೀಟ್ ಗೆಲ್ಲಿಸ್ತಾನೋ ನೋಡೋಣ ಯಡಿಯೂರಪ್ಪ ಹೆಸರಿನಲ್ಲಿ ಸಿಎಂ ಆಗಿ ಅವರಿಗೆ ಮೋಸ ಮಾಡಿದ್ದಾನೆ ಮುಖ್ಯಮಂತ್ರಿ ಮಾಡಿದ ಹಗರಣವನ್ನ ಬೈಲಿಗೆ ಎಳೆಯುತ್ತೇನೆ ಅಂತೆಲ್ಲ ಕಿಡಿಕಾರಿದ್ದಾರೆ ಸುಮಾರು ಸಾವಿರಾರು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡಲಿ ಈಗ ಮುಂದಿನ ದಿವಸಗಳಲ್ಲಿ ಪಕ್ಷೇತರ ಚುನಾವಣೆಗೆ ನಿಲ್ಲಬೇಕು ಅಂತಾರೋ ಅಥವಾ ಚುನಾವಣೆಗೆ ನಿಲ್ಲೋದು ಬೇಡ ಅಂತಾರೋ ಅಥವಾ ಬೇರೆ ಯಾವುದಾದ್ರೂ ಪಕ್ಷದಿಂದ ನಿಲ್ಲಬೇಕು ಅಂತಾರೋ ಅವ್ರೇನು ತೀರ್ಮಾನ ಮಾಡಿ ಹೇಳ್ತಾರೋ ಆ ತೀರ್ಮಾನದಂತೆ ನಾನು ನಡೆದುಕೊಳ್ತೇನೆ ಇನ್ನು ನೆಹರು ಕಾರ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚಿಸಲು ಬೆಂಬಲಿಗರ ಹಾಗೂ ಅಭಿಮಾನಿಗಳ ಸಭೆ ನಡೆಸಿದ್ರು ಜೊತೆಗೆ ಸಿಎಂ ಬೊಮ್ಮಾಯಿ ಭಾವಚಿತ್ರವನ್ನ ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಬೊಮ್ಮಾಯಿ ನಲವತ್ತು ಪರ್ಸೆಂಟ್ ಕಮಿಷನ್ ಏಜೆಂಟ್ ಬೊಮ್ಮಾಯಿಯಿಂದ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ ತನಗೆ ಅನುಕೂಲ ಆಗುವವರಿಗೆ ಟಿಕೆಟ್ ಕೊಡಿಸಿದ್ದಾನೆ ಬೊಮ್ಮಾಯಿ ಬಿಜೆಪಿ ಹಾಳು ಮಾಡ್ತಾ ಇದ್ದಾನೆ ಅವನ ಕ್ಷೇತ್ರದಲ್ಲಿ ನೀರಾವರಿಗೆ ಒಂದು ಸಾವಿರದ ಐನೂರು ಕೋಟಿ ಖರ್ಚು ಮಾಡಿದ ಯೋಜನೆ ಸಂಪೂರ್ಣ ಹಾಳಾಗಿದೆ ಅಂತ ರು ಅರವತ್ತು ಪರ್ಸೆಂಟ್ ಕಮಿಷನ್ ಏಜೆಂಟ್ ಬೊಮ್ಮಾಯಿ ಅಂತ ಹೇಳಿ ಅಂತ ಹೇಳಿ ಖ್ಯಾತಿಯನ್ನು ಪಡೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡದಾದಂತಹ ಹಾನಿ ಆಗ್ತದೆ ಇಂಥ ಮಾಡೋದ್ರಿಂದ ಮುಂದಿನ ದಿವಸದಲ್ಲಿ ಇದು ಪಕ್ಷಕ್ಕೆ ಹೊಡ್ತಾ ಬೀಳ್ತಾ ಇದೆ ಹಾಕ್ಲೇನು ಕೊಡಿಸ್ತೀವಿ ಹದಿನೈದು ನೂರು ಕೋಟಿಯಿಂದ ಇವ್ನು ಮಾಡಿದಂತ ಏನೈತಿ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ನಿಮ್ಮನ್ನು ಸ್ವತಃ ಕರ್ಕೊಂಡೋಗಿ ತೋರಿಸ್ತೀವಿ ಇನ್ನು ಇವತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ನೆಹರು ಓಲೇಕಾರ್ ಬೆಂಬಲಿಗರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಪಕ್ಷೇತರರ ಸ್ಪರ್ಧೆ ಮಾಡಬೇಕೋ ಬೇರೆ ಪಕ್ಷಕ್ಕೆ ಸೇರಬೇಕೋ ಅನ್ನೋ ತೀರ್ಮಾನ ಮಾಡಲಿದ್ದಾರೆ ಒಟ್ನಲ್ಲಿ ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆರ್ಎಸ್ಎಸ್ ಹಿನ್ನೆಲೆಯುಳ್ಳ ಗವಿಸಿದ್ದಪ್ಪ ದ್ಯಾಮಣ್ಣನವರ ಹೆಸರು ಘೋಷಣೆ ಮಾಡಿದ್ದು ಬಿಜೆಪಿ ಭಿನ್ನಮತ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ಟಿಕೆಟ್ ವಂಚಿತ ಶಾಸಕ ನೆಹರು ಓಲೇಕಾರ್ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತಾರೋ ಬೇರೆ ಪಕ್ಷದ ಮೂಲಕ ಸ್ಪರ್ಧೆ ಮಾಡ್ತಾರೋ ಅನ್ನೋದು ಕಾದು ನೋಡ್ಬೇಕಾಗಿದೆ ಫಕ್ಕೀರಯ್ಯ ಪಬ್ಲಿಕ್ ಟಿವಿ ಹಾವೇರಿ